ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಬಹುತೇಕ ರಾಜ್ಯದ ಇತಿಹಾಸದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ನಂತರ ಏನು ರಾಜ್ಯಪಾಲರುಗಳು ಬಂದಿದ್ದಾರೋ ಇಷ್ಟೊಂದು ವಿವಾದಗಳ ಕೇಂದ್ರ ಬಿಂದುವನ್ನಾಗಿ ರಾಜ್ಯಭವನ ಮಾಡಿರಲಿಲ್ಲ. ಬಹುತೇಕ ರಾಜ್ಯಪಾಲರು ಗೋ ಬ್ಯಾಕ್ ಗವರ್ನರ್ ಅಂತಲೂ ಕೂಡ ಬಿಜೆಪಿ ಹೋರಾಟ ಮಾಡ್ತು. ಆಗ ರಾಜಕೀಯವಾಗಿ ಅನೇಕ ವಿವಾದಗಳಾಗಿದ್ವು. ರಾಜಭವನ ಕಾಂಗ್ರೆಸ್ ಭವನ ಆಗಿದೆ, ಅವರು ಕಾಂಗ್ರೆಸ್ ಏಜೆಂಟು, ಪ್ರತಿಪಕ್ಷ ಇಲ್ಲಿ ಸಿದ್ದರಾಮಯ್ಯ ಇಲ್ಲ, ರಾಜ್ಯಪಾಲರೇ ಪ್ರತಿಪಕ್ಷ ನಾಯಕರು ಅಂತ ಕೂಡ ದತ್ತ ಆಗಿನ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಡಿದರು. ಅಷ್ಟರ ಮಟ್ಟಿಗೆ ರಾಜ್ಯಪಾಲರು ತಮ್ಮ ರಾಜಭವನವನ್ನು ಒಂದು ನಿಷ್ಪಕ್ಷಪಾತ ಕೇಂದ್ರವಾಗಿ ಮಾಡಿಕೊಂಡಿರಲಿಲ್ಲ ಅನ್ನುವಂಥದ್ದು ಕೂಡ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಕೂಡ ಸಾಬೀತಾಗಿರ್ತಕ್ಕಂಥದ್ದು. ಈಗ ಈ ಸರ್ಕಾರ ಬಂದ ಮೇಲೆ ಹಿಂದಿನ ಯಡಿಯೂರಪ್ಪ ಸರ್ಕಾರವೇ ಚೆನ್ನಾಗಿತ್ತು ಅಂತ ಕೂಡ ಸರ್ಟಿಫಿಕೇಟ್ ಕೊಟ್ಟಂಥವ್ರು ಕೂಡ ಇದೇ ರಾಜ್ಯಪಾಲರು. ಮೊನ್ನೆ ತಾನೇ ಅಂದರೆ ಕಳೆದ ವಾರ ತುಮಕೂರಿನಲ್ಲೂ ಕೂಡ ರಾಜ್ಯಪಾಲರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು. ಅವರು ಸರಿ ಕೆಲಸ ಮಾಡ್ತಲ್ಲ, ಇವರು ಸರಿ ಕೆಲಸ ಮಾಡ್ತಲ್ಲ, ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ಮರು ದಿವಸ ಅವ್ರು ಚೆನ್ನಾಗಿ ಮಾಡಲ್ಲ, ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತುಮಕೂರಿನಲ್ಲೂ ಅಂಥದ್ದು ಹೇಳಿ ಕೊಟ್ಟರೆ ಏನು ಹೇಳಿದ್ರೆ ನೋಡೋಣ. I have never been rubber star even as a minister and as a parliamentarian and as a lawyer. BJP does not have the courage to come to me. ಸೊ ದತ್ತವರನ್ನ ಕ್ವಿಕ್ ರಿಯಾಕ್ಷನ್ ತೊಟ್ಟು ಬಿಜೆಪಿಯವರಿಗೆ ನನ್ನ ರಾಜಭವನಕ್ಕೆ ಬರೋಕೆ ಅಷ್ಟು ಧೈರ್ಯ ಇಲ್ಲ, ಕರೇಜ್ ಇಲ್ಲ ಅಂತ ಏನು ಈ ಹೇಳಿಕೆ ಕೊಡ್ತಾರೆ ಅಂತ. ಇದು ರಾಜಭವನ ಏನು, ಇವ್ರ ಸ್ವತ್ತಲ್ಲ ಸರ್, ನಾನು ತಪ್ಪು ತಿಳ್ಕೋಬಾರ್ದು. ಅವರು ರಾಜ್ಯಪಾಲರು ಕಾರ್ಯಾಂಗಕ್ಕೆ ಮುಖ್ಯಸ್ಥರು, ನಾವಿರೋದು ಜನತಂತ್ರ ವ್ಯವಸ್ಥೆ ಒಳಗಡೆದಲ್ಲಿ. ಅವರು ರಾಜ್ಯಪಾಲರು ನಮ್ಮ ಸಂವಿಧಾನದ ಪ್ರಕಾರ ಹೀಸ್ ದಿ ಎಕ್ಸಿಕ್ಯೂಟಿವ್ ಹೆಡ್. ಎಸ್, ಹಾಗಂತ ತಕ್ಷಣವೇ ನಾನು ಆಗಲೇ ಹೇಳಿದ ಹಾಗೆ ಇನ್ನು ಯಾವ ಭಾಷೆ ಬಳಸಿದರೂ ಅಷ್ಟೇ ಅವರು ಅಂದ್ಕೊಂಡಿರ್ಬೋದು. ಆದರೆ ಇವತ್ತು ಬಿ ಜೆ ಪಿಯವ್ರು ಬೈದ ತಕ್ಷಣ ನಾವು ಜೆ ಡಿ ಎಸ್ನವ್ರು ಖುಷಿ ಆಗ್ತೀವಿ ಅಂತಲೋ, ಅಥವಾ ಬಿ ಜೆ ಪಿ ಸರ್ಕಾರ, ನಾನು ಹೇಳ್ತೀನಿ ಕೇಳಿ, ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಬಿ ಜೆ ಪಿ ಅನೇಕ ಭ್ರಷ್ಟಾಚಾರದ ಪ್ರಕರಣಗಳನ್ನೆಲ್ಲ ತೊಗೊಂಡು ಹೋಗಿ ಇದೇ ರಾಜ್ಯದಲ್ಲಿ ಇಬ್ಬರು ಮಿನಿಸ್ಟ್ರಿಗೆ ಓದ್ಕೊಟ್ರು. ಜನಾಭಿಪ್ರಾಯ ಬೇರೆ ಇತ್ತು, ಜನಾಭಿಪ್ರಾಯ ಬೇರೆ ಇದ್ದರೂ ಕೂಡ ಕೊಡಬೇಕಾಗಿದೆ. ಇದರೊಳಗಡೆಯಲ್ಲಿ ನಾವು ನಮ್ಮಂಥ ರಾಜಕಾರಣಿಗಳು ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರೋರು ಅವರು ಕಾಂಗ್ರೆಸ್ಸನ್ನು ಟೀಕೆ ಮಾಡಿದ ತಕ್ಷಣ ನಾವು ಖುಷಿ ಪಡೋದು ಅಥವಾ ನಮ್ಮನ್ನು ಅಂದ ತಕ್ಷಣ ನಾವು ಸಿಟ್ಟಾಗೋ ಪ್ರಶ್ನೆ ಅಲ್ಲ. ಇದರೊಳಗಡೆಯಲ್ಲಿ ಪಕ್ಷಾತೀತವಾಗಿ ರಾಜ್ಯಪಾಲರ ವರ್ತನೆ ಸರಿ ಇಲ್ಲ. ಮುಖ್ಯ ಪುಡಾರಿ ವರಸೆ ಒಬ್ಬ ಕುಲಪತಿ ಇದ್ದರು, ನಿಕಟಪೂರ್ವ ಕುಲಪತಿ, ತುಮಕೂರು ವಿಶ್ವವಿದ್ಯಾಲಯ ಶರ್ಮ. ಅವರು ಬೇಕಾಬಿಟ್ಟಿಯಾಗಿ ಒಂದು 2 ಡಜನ್ ವ್ಯಕ್ತಿಗಳಿಗೆ ಗೌರವ ಡಾಕ್ಟ್ರೇಟನ್ನು ರಾಜಭವನದಲ್ಲೇ ಒಂದು ಕಾನ್ವೊಕೇಶನ್ ನಡೆಸಿಬಿಟ್ಟು ಕೊಟ್ಬಿಟ್ರು. ಮತ್ತು ರಾಜ್ಯಪಾಲ ಅದಕ್ಕೆಲ್ಲ ಸಲ ಕೊಡ್ತಾ ಬಂದರು. ಬೆಳಗಾವಿ VTU ವಿಶ್ವವಿದ್ಯಾಲಯದ ಕುಲಪತಿ, ಆತ ಮಾರ್ಕ್ಸ್ ಕಾರ್ಡ್ನಿಂದ ಹಿಡಿದು ಎಲ್ಲ ವಿವಾದಗ್ರಸ್ತವೆ, ಅನುಮಾನಾಸ್ಪದವೆ. ಅವ್ರಿಗೆ 1 ವರ್ಷ ವಿಸ್ತರಣೆ ಕೊಟ್ಬಿಟ್ರು. ಆ ಶೋಧನಾ ಸಮಿತಿ ಸಭೆ ನಡೆದಾಗ ವಿಳಂಬ ಮಾಡಿಬಿಟ್ಟು ಈಗ ವಿಳಂಬ ಆಯಿತು ಅಂತಂದ್ಬಿಟ್ಟು 1 ವರ್ಷ, ಅದಕ್ಕಿಂತ ದೊಡ್ಡ ವಿವಾದಗ್ರಸ್ತ ನಿರ್ಧಾರಗಳು ಇನ್ನೇನು ಬೇಕು. ಹೆಜ್ಜೆ ಹೆಜ್ಜೆಗೂ ಅವರು ಇದೇ ಥರ ವ್ಯವಹರಿಸ್ತಾ ಇದ್ದಾರೆ ರಾಜ್ಯಪಾಲರು. ಎಸ್ ಅನಂತಮೂರ್ತಿ, ನಾನು ಕೇಳ್ತೀನಿ, ನೀವು ಒಂದು ಮಾತನ್ನು ಕೂಡ ಹೇಳಿದ್ರಿ, ಗೋಮತಿ ದೇವಿ ವಿಚಾರದಲ್ಲಿ ತಪ್ಪಾಗಿ ಹೋಗಿದೆ, CM ಗಮನಕ್ಕೂ ಬಂದಿಲ್ಲ, ಅವರ ಒಂದು ಮಾತನ್ನು ಕೂಡ ಕೇಳಿಲ್ಲ ರಾಜ್ಯಪಾಲರು. ಆಯಿತು, ಈಗ ಆಗಿದ್ದಾಗೋಗಿದೆ, ಕಾನೂನಿನ ಪ್ರಕಾರ ಸರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ಕೂಡ ಇಂಥ ತೀರ್ಮಾನಗಳನ್ನು ಮಾಡಬಾರದು ರಾಜ್ಯಪಾಲರು ಅಂತ ಮಾತನ್ನು ಹೇಳಿದರೆ, ಅಷ್ಟೇ ಅಲ್ಲ, ನಾನು ರಾಷ್ಟ್ರಪತಿಗಳಿಗೂ ಹೋಗ್ತೀನಿ, ಈ ರೀತಿ ಅನ್ಯಾಯ ಆಗಬಾರ್ದು ಅನ್ನೋದು. ಆದರೆ ಒಂದು ಪ್ರಶ್ನೆ, ನೀವು ಸಿದ್ದರಾಮಯ್ಯನವರು ನೈತಿಕವಾಗಿ ಬೆಂಬಲಿಸ್ತಾ ಬಂದ್ರಿ, ಸಾಮಾಜಿಕ ನ್ಯಾಯದ ಹರಿಕಾರ, ಸಾಮಾಜಿಕ ನ್ಯಾಯ ಇಲ್ಲಿ ಅನ್ಯಾಯ ಆಗಿದೆ, ಗೋಮತಿ ದೇವಿಗೆ ತಪ್ಪಿದೆ, ಒಂದು ಮಾತನ್ನಾದರೂ ಕೂಡ ಸಿದ್ದರಾಮಯ್ಯ ಹೇಳ್ಬೋದಿತ್ತು, ನಾನು ಕುರುಬರನ್ನ ಮಂತ್ರಿಮಂಡಲಕ್ಕೆ ತೊಗೊಂಡ್ಬಿಟ್ರೆ ಎಲ್ಲ ನನ್ನ ಜಾತಿ ಪಟ್ಟ ಕಟ್ಬಿಡ್ತಾರೆ ಅನ್ನೋಂಥ ಒಂದು ಸೂಕ್ಷ್ಮ ಸಂವೇದನೆ. ಯಾಕೆ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಕಟುವಾಗಿ ಬದ್ಧತೆಯಿಂದ ನೀವು ವರ್ತಿಸ್ತಾ ಇಲ್ಲ ಅನಂತಮೂರ್ತಿ ಅವರೇ? ನಾನು ತುಂಬ ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ, ನನಗೂ ಸಿದ್ದರಾಮಯ್ಯನವರ ವರ್ತನೆಯ ಬಗ್ಗೆ ತುಂಬ ಬೇಸರವಾಗಿದೆ. ಅವರು ಕ್ರಮೇಣ ತಮ್ಮ ಹಿಂದಿನ ಶಕ್ತಿಯನ್ನು ಕಳ್ಕೊತಾ ಇದ್ದಾರೆ ಅನಿಸುತ್ತೆ. ಒಂದು ಕಡೆ ಹೈಕಮಾಂಡ್ ಅವರನ್ನು ಕೆಳಗಿಳಿಸುತ್ತೆ, ಒಂದು ಕಡೆ ಗವರ್ನರ್ ಅವರತ್ತು ಒಂದು ಮಾತು ಕೇಳದೇ ತನ್ನ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ನಾಶವಾಗಿ ಹೋಗಿದ್ರೆ ಅದು ಯಾರನ್ನು ವರಿ ಮಾಡಬೇಕು? ನಮ್ಮ ರಾಜ್ಯಪಾಲರನ್ನಲ್ಲ, ಅವರು ಇನ್ಯಾರೋ ಊರಿಗೆ ಹೋಗ್ತಾರೆ. ದತ್ತನ ವರಿ ಮಾಡಬೇಕು, ರೇಷ್ಮೆನ ವರಿ ಮಾಡಬೇಕು, ತಿಮ್ಮಪ್ಪನ ವರಿ ಮಾಡಬೇಕು, ನಮ್ಮ ಮಕ್ಕಳು ಇಲ್ಲಿಗೆ ಓದಬೇಕು. ನಾಶ ಮಾಡಿಬಿಟ್ರು ನಮ್ಮ ಗವರ್ನರ್. ಅದೇನೇ ಒಬ್ಬ ಮುಖ್ಯಮಂತ್ರಿಯನ್ನು ಕೇಳಿದರೆ, ಒಬ್ಬ ಮುಖ್ಯಮಂತ್ರಿ ಭ್ರಷ್ಟಾಚಾರಿ ಆಗಿದ್ದಾಗಲೂ ಕೂಡ 5 ವರ್ಷದ ನಂತರ ಮತ್ತೆ ಎಲೆಕ್ಷನ್ಗೆ ಹೋಗಬೇಕು ಅನ್ನೋ ಭಯ ಇರುತ್ತೆ ಅವನಿಗೆ. ಯಾವ ಭಯವೂ ಇಲ್ಲದೆ ಸಂವಿಧಾನದ ಪ್ರಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಇವರು ಯಾರೋ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ದಂಗೆ ಕಾಣಿಸುತ್ತೆ. ಆದರೆ ನೈತಿಕವಾಗಿ ದೊಡ್ಡ ಅಪರಾಧವಾಗಿದೆ. ಅದರ ಒಂದು ಅದನ್ನು ನಾನು ಧೈರ್ಯ ಮಾಡಿ ಹೇಳಿದೆ. ಯಾಕೆ ಹೇಳಿದೆ ಅಂದರೆ, ಒಂದು ಮಾತು ಹೇಳಿಬಿಡ್ತೀನಿ, ಅವರು ರಾಜ್ಯಪಾಲರು ಬಂದಾಗ ಬಂದ ಶುರುವಿನಲ್ಲಿ ನನ್ನನ್ನು ಕರೆಸ್ಕೊಂಡು ಮಾತಾಡಿ ನಮ್ಮ ಮನೆಗೆ ಬಂದು ಎಷ್ಟು ವಿಶ್ವಾಸದಿಂದಿದ್ದರು ಅಂದರೆ ನನಗೆ ಆಶ್ಚರ್ಯವಾಗಿತ್ತು. ಆವಾಗ ಇವರು ಕಾನೂನಿನ ಪ್ರಕಾರವಾಗಿ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದಿದ್ದೆ. ಈಗ ನನ್ನ ತಿಳುವಳಿಕೆಯೇ ಬೇರೆ. ಆದರೆ ಒಂದು ಅಲ್ಲ, ನನ್ನ ಪ್ರಶ್ನೆ, ಸಿದ್ದರಾಮಯ್ಯ ಭಾಳ ದೊಡ್ಡ ಭಾಷಣ ಮಾಡಿದ್ರಲ್ಲ, ನಾನು ಸಾಮಾಜಿಕ ನ್ಯಾಯದ ಬಗ್ಗೆ
ನಾನು ಎಲ್ಲೂ ಅನ್ಯಾಯಕ್ಕೆ ಬಿಡಲ್ಲ. ಕುರುಬೂರ್ನ ಮಂತ್ರಿ ಮಂಡಲಕ್ಕೆ ತೋಬೇಕಾದ್ರೆ ನಾನು ಇದನ್ನು ಸಾಕಲ್ಲ ಅನ್ನುವಂಥದ್ದು ಇದು ನಿಜ ಇದೆಯಲ್ಲ. ಅವರ ಸಾಮಾಜಿಕ ನ್ಯಾಯದ ಬಗ್ಗೆನೇ ಅನುಮಾನ ಶುರುವಾಗಿದೆ ಅಂತ ಅಧಿಕಾರಕ್ಕೆ ಬಂದ ಮೇಲೆ. ಆದರೆ ಒಂದು ಹೋಗ ಸಿದ್ದರಾಮಯ್ಯನವರು ಒಂದು ವೇಳೆ ನನ್ನನ್ನು ನಾನು ಇದಕ್ಕೆ ಸಹಮತ ನೀಡುತ್ತಿಲ್ಲ, ನಾನು ನನ್ನನ್ನು ಅವರು ರಾಜ್ಯಪಾಲರು ನನ್ನನ್ನು ಕನ್ಸಲ್ಟ್ ಮಾಡಲಿಲ್ಲ, ಅವ್ರು ಕಳಿಸಿದ್ದೆಲ್ಲ ಮಾಡಿದರು, ಸರ್ಕಾರದ ಜೊತೆಯಲ್ಲಿ ಅವರು ಸಂಪರ್ಕ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಿದ್ರೆ ಆಗ ನಿಜವಾಗಲೂ ಕೂಡ ಇದಕ್ಕೆ ತುಂಬ ಮಹತ್ವ ಬರ್ತಾ ಇತ್ತು. ಆದ್ರಿಂದ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಅನಂತಮೂರ್ತಿ ಅವರು ಎಷ್ಟು ಪಾರದರ್ಶಕವಾಗಿ ಪ್ರಕ್ರಿಯೆನ ಹೊರಗೆಡವಿದ್ರು ಅಷ್ಟೇ ಧಾರ್ಷ್ಟ್ಯನ ಸಿದ್ದರಾಮಯ್ಯನವರು ತೋರಬೇಕಾಗಿತ್ತು ನನಗನ್ಸುತ್ತೆ. ಎಸ್, ಅನಂತಮೂರ್ತಿ ಅವರ ದತ್ತ ಅವರ ಮಾತಿಗೆ ಏನು ಹೇಳ್ತೀರಿ? ಒಪ್ತೀನಿ, ದತ್ತ ಅವರು ಹೇಳಿದ್ದನ್ನು ಒಪ್ತೀನಿ. ಸಿದ್ದರಾಮಯ್ಯ ತನ್ನ ಜನರಿಂದ ಚುನಾಯಿತನಾಗಿ ಬಂದ ತನ್ನ ಅಧಿಕಾರವನ್ನು ಸ್ಥಾಪಿಸಬೇಕು, ಇಲ್ಲದೇ ಇದ್ದರೆ ಅವರು ಕೂಡ ಇವರಲ್ಲಿ ಒಬ್ಬರನಾಗ್ತಾನೆ. ಕರೆಕ್ಟ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇಂಥ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದನ್ನು ಕೇವಲ ಹಿರಿಯರಾದ ತಿಮ್ಮಪ್ಪನವರು ಅನಂತಮೂರ್ತಿಯವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಸೇವಾನಿರತ ಅಧ್ಯಾಪಕರಿಂದ ಏನಿದೆ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ನಮ್ಗೆ ಯಾವುದೋ ಒಂದು ಮೌಲಿಕವಾಗಿ ಒಂದು ನಿಲುವು ತಗೊಳ್ಳೋ ಧೈರ್ಯನೇ ಕಳ್ಕೊಂಡ್ಬಿಟ್ಟಿದ್ದೀವಿ, ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ದೀವಿ. ಒಂದು ಕುಲಪತಿ ಹುದ್ದೆ ಖಾಲಿ ಆದ ಕೂಡ ಬಯೋಡಾಟ ಕಳಿಸೋಕೆ ತಯಾರು, ಎಲ್ಲರೂ ಆಕಾಂಕ್ಷೆಗಳು. ಅಲ್ಲಿ ವಿಶ್ವವಿದ್ಯಾಲಯ ಇವತ್ತು ಸಿಕ್ ಇಂಡಸ್ಟ್ರಿ ಆಗಿದ್ದಕ್ಕೆ ನಮ್ಮದೇ ಆದ ಒಂದು ನೈತಿಕ ಜವಾಬ್ದಾರಿ, ಸಾಮೂಹಿಕ ಜವಾಬ್ದಾರಿ ಇಲ್ವಾ? ಆಮೇಲೆ ಅಲ್ಲಿ ಕುಲಪತಿ ಹುದ್ದೆಗೆ ಬೇಕಾದಂಥ ನಾಯಕತ್ವಗಳನ್ನು ಬೆಳೆಸುವಂಥ ಯಾವ ಪರಿಸರವೂ ಇಲ್ಲ, ಜಾತಿ ಕೇಂದ್ರಗಳಾಗ್ತದೆ ವಿಶ್ವವಿದ್ಯಾಲಯ ಇಲ್ಲ, ಮನುಷ್ಯ ಸಂಬಂಧಗಳೇ ಇಲ್ಲ. ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೂ ಒಂದೊಂದು ಪಾಳೆಪಟ್ಟುಗಳು, ಅಲ್ಲಿ ಮಾನವೀಯ ಸಂಬಂಧಗಳು ಕೂಡ ಕಳಚಿ ಬಿದ್ದಿದೆ. ಇದ್ರ ಬಗ್ಗೆ ತುಂಬ ನಾವು ಹೆಚ್ಚು ಆಳವಾಗಿ ಇದನ್ನು ರಿಪೇರಿ ಮಾಡಬೇಕಾಗುತ್ತೆ. ಒಂದು ಒಂದು ಪ್ರಶ್ನೆ ಇರತಕ್ಕಂಥದ್ದು ಕೂಡ ನಾನು ಕೇಳ್ತೇನೆ, ರಾಜ್ಯಪಾಲರು ತೆಗೆದುಕೊಂಡಂಥ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಕೂಡ ಕೇಳ್ಬೋದಿತ್ತು, ನನ್ನ ಗಮನಕ್ಕೂ ಬಂದಿಲ್ಲ, ನೀವೇ ಆಗಿ ತೀರ್ಮಾನ ತಗೊಂಡು ನಿಮ್ಗೆ ಅಧಿಕಾರ ಇದೆ ಪರಮಾಧಿಕಾರ ಹಾಗಂತ ಹೇಳಿಬಿಟ್ಟು ಪ್ರತಿಯೊಂದು ಅಧಿಕಾರವನ್ನು ಕೂಡ ಅವರೇ ಚಲಾಯಿಸ್ತಾ ಹೋದರೆ ಅಲ್ಲಿ ನ್ಯಾಯ ಮತ್ತು ನೈತಿಕತೆ ಉಡುಗೋಗಲ್ವಾ? ನೋಡಿ, ಕೊಡ್ತೀನಿ. ಪ್ರೊಫೆಸರ್ ರವೀಂದ್ರ ರೇಷ್ಮೆ ಹೇಳಿದರು, ನಾನೊಂದು ರೀಸೆಂಟ್ ನೋಟ್ ಕೊಟ್ಟಿದ್ದಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ಅಂತ. ನಾನು ಅಧ್ಯಕ್ಷನಾಗಿರಲಿಲ್ಲ, ಅಧ್ಯಕ್ಷನಾಗಿದ್ದಿದ್ರೆ ಬಹುಶಃ ನನಗೆ ಇನ್ನೊಂದಿಷ್ಟು ಕೆಲವು ಅಧಿಕಾರ ಸಿಗ್ತಾ ಇದ್ದೆ, ನಾನು ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ದೆ, ಡಿಸೆಂಟ್ ನೋಟ್ ಕೊಟ್ಟೆ. ಎರಡನೇದು, ರಾಜ್ಯಪಾಲರು ಪ್ರಶ್ನಾತೀತರಾಗಿ ನಡ್ಕೊಂಡ್ರೆ ಯಾರೂ ಪ್ರಶ್ನೆ ಕೇಳಲ್ಲ, ಪ್ರಶ್ನಾತೀತವಾಗಿ ನಡ್ಕೊಂಡಿಲ್ಲ. ಇನ್ನೊಂದು ಉದಾಹರಣೆ ನಿಮಗೆ ಹೇಳಲೇಬೇಕು, ಅದು ಕಾನೂನು ಉಲ್ಲಂಘನೆ ಆಗಿದೆ. ಹಿಂಚಿಗೇರಿ ಅಂತ ಪ್ರೊಫೆಸರ್ ಹಿಂಚಿಗೇರಿ ಎಂದವರನ್ನ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಶಿಫಾರಸು ಮಾಡಿತ್ತು, ಅವ್ರ ಹೆಸರು ಒಂದಾಗಿತ್ತು. ಆದರೆ ಈ ಗವರ್ನರು ಸರ್ಕಾರವನ್ನು ಕೇಳ್ದೇ ಅವ್ರನ್ನ ಬಿಟ್ಟುಬಿಟ್ಟು ಬೇರೆ ಯಾರನ್ನೋ ಮಾಡಿದರು. ಆವಾಗ ಹಿಂಚಿಗೇರಿಯವರು ಇದೇ ಹೈಕೋರ್ಟಿಗೆ ಹೋದರು, ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟು ಅದ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯಪಾಲರು ಸರ್ಕಾರದ ಸಹಮತ ಕೊಡೋದು ಮ್ಯಾಂಡೇಟ್ರಿ ಆ್ಯಕ್ಟ್ ಪ್ರಕಾರ ಅಂತ. ಸರಿಯೋ ತಪ್ಪ ಬೇರೆ ಇದು ಕಾನೂನಾಗಿ ಬಂದಿದೆ, ಆ ಕಾನೂನು ಪಾಲಿಸೋದು. ಕಾನೂನು ತಿಳಿದಿರತಕ್ಕಂಥ ಭಾರದ್ವಾಜ ಉಲ್ಲಂಘನೆ ಮಾಡಿದಾರಲ್ಲ, ಹೈಕೋರ್ಟಿನಲ್ಲಿ ಡಿಸಿಷನ್ನು 5-6 ತಿಂಗಳಿಂದ ಬಂದಿದೆ. ರಾಜ್ಯಪಾಲರು ಸರ್ಕಾರದ ಸಹಮತವಿಲ್ಲದೆ ಶಿಫಾರ ಮಾಡಾಗಿಲ್ಲ, ನೇಮಕ ಮಾಡಾಗಿಲ್ಲ ಅಂತ. ಆದ್ದರಿಂದ ನಾನು ಹೇಳ್ತಾ ಇರೋದು, ಅವರು ಪ್ರಶ್ನಾತೀತವನ್ನು ಹಿಡ್ಕೊಂಡಿಲ್ಲ, ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಹಕ್ಕು. ಅದು ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಎಲ್ಲರಿಗಿಂತಲೂ ಮೇಲೆ, ರಾಜ್ಯಪಾಲರಿಗಿಂತಲೂ ಮೇಲೆ. ಅವರಿಗೆ ಕೆಲವೊಂದು ರಿಯಾಯಿತಿ ಇರ್ಬೋದು, ಆದರೆ ಸಂಪೂರ್ಣವಾಗಿ ಅವ್ರ ಮೇಲಲ್ಲ. ಆದಷ್ಟು ನಾನು ಹೇಳ್ತಾ ಇದ್ದೀನಿ, ಇದು ತುಂಬ ಅನ್ಯಾಯ. ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಅದನ್ನು ಎತ್ತಿ ಹಿಡಿಬೇಕಿತ್ತು, ಅವರಿಗೆ ಗೌರವ ಬರ್ತಾ ಇತ್ತು. ಅವರು ಸರ್ಕಾರ ಹೋಗ್ತಾ ಇದ್ದಾರೆ ಏನು ಅಂತ ಹೇಳಿಯೋ, ಅಥವಾ ಇವರು ಕಾಂಗ್ರೆಸ್ನವರೇ ತಾನೇ, ಇವರು ಯಾಕೆ ಸುಮ್ಮನೆ ಇವ್ರನ್ನ ಈ ವ್ಯತಿರಿಕ್ತ ಹಾಕ್ಕೊಂಡು ತಮಗೇನು ತೊಂದರೆ ಆಗುತ್ತೋ, ಇವೆಲ್ಲವೂ ಕೂಡ ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು. ನಾನೇ ನೋಡಿದ್ದೀನಿ ವಿಶ್ವವಿದ್ಯಾಲಯದ ನನ್ನ ಅನುಭವದಲ್ಲೇ, ನ್ಯಾಯಕ್ಕಾಗಿ ನಿಂತ್ಕೊಂಡ್ರೆ ಇನಿಷಿಯಲಿ ತೊಂದರೆ ಕೊಡ್ತಾರೆ, ಆಮೇಲೆ ಇವ್ರು ಬೇಡಪ್ಪ ಹಾಗೆ ಅಂತ ನಮ್ಗೆ ಹೊಂದ್ಕೊಂಡು ಹೋಗ್ತಾರೆ ಅವರು. ಅದರಿಂದ ನಮ್ಮ ಆದ್ಯ ಕರ್ತವ್ಯ ಇದು, ನಮಗೆ ಯಾವ ನ್ಯಾಯ ಅನಿಸುತ್ತೋ, ನಾವು ಯಾವ ತರ್ಕಬದ್ಧವಾಗಿದೆಯೋ ಮತ್ತು ಜನಹಿತಕ್ಕೆ ಆಗಿದೆಯೋ ಅದನ್ನ ಅವ್ರು ಮೆಟ್ಟಿ ನಿಂತು ರಾಜ್ಯಪಾಲರಿಗೆ ಮತ್ತು ಜನರಿಗೆ ಹೇಳಬೇಕಿತ್ತು. ಎಸ್, ಖಂಡಿತವಾಗಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜ್ಯಪಾಲರು ಸಂವಿಧಾನದತ್ತವಾಗಿ ಒಂದು ರಾಜ್ಯಕ್ಕೆ ಬಂದಾಗ ರಾಜ್ಯಪಾಲರು ಕಸ್ಟೋಡಿಯನ್ ಆಫ್ ದಿ ಎಕ್ಸಿಕ್ಯೂಷನ್ ಅವರು ಕಾನ್ಸ್ಟಿಟ್ಯೂಷನ್ ಅವರು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು, ಅಂಥ ರಾಜ್ಯಪಾಲರು ರಾಜಕಾರಣಿಯಂತೆ ವರ್ತಿಸೋದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯ ಜನರ ಮುಂದೆ ನಾವು ಇಟ್ಟಿದ್ವಿ. ರಾಜ್ಯಪಾಲರು ರಾಜಕಾರಣಿ ವರ್ತಿಸ್ತಾ ಇದ್ದಾರೆ, ಇದು ಸರಿನಾ ತಪ್ಪ ಅನ್ನುವಂಥ ಪ್ರಶ್ನೆ ಇಟ್ಟಾಗ ರಾಜ್ಯ ಜನ ಏನು ಹೇಳಿದ್ರೆ ಬನ್ನಿ ನೋಡೋಣ. ಹೌದು, ಇವರು ರಾಜ್ಯಪಾಲರು ರಾಜಕಾರಣಿ ಅಂತ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದವರು 85% ಜನ, ಇಲ್ಲ ಅವರು ರಾಜ್ಯಪಾಲರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು 15% ಜನ. ದತ್ತವರೇ, ನಿಮ್ಮ ರಿಯಾಕ್ಷನ್? ಏನಿಲ್ಲ, ನಾನು ಇಷ್ಟು
ಈ ವಿಶ್ವವಿದ್ಯಾನಿಲಯಗಳ ಅಳಿವು ಉಳಿವಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಭಾಳ ಇಂಪಾರ್ಟೆಂಟು. ಆದರೆ ನನಗೆ ಭಾಳ ವಿಷಾದ ಮತ್ತು ಬೇಸರ ಆಗ್ತಾ ಇರೋದಂದರೆ, ಈ ಇಡೀ ಪ್ರಕರಣನ ತಗೊಂಡು ನಾವು ಎಷ್ಟು ದೊಡ್ಡ ಮಟ್ಟದ ಒಂದು ನೈತಿಕವಾದ ಸಾತ್ವಿಕ ಹೋರಾಟ ಮಾಡಬೇಕಾಗಲಿಲ್ಲ. ಇದನ್ನು ಬರೀ ಅನಂತಮೂರ್ತಿಯವರು ಮತ್ತು ರಾಜ್ಯಪಾಲರು ವೈಯಕ್ತಿಕವಾಗಿ ಅಂತ ಮಾಡಿದೆ ಹೊರತು, ನಮ್ಮ ಸಾಹಿತಿಗಳು, ಕಲಾವಿದರುಗಳು, ರಾಜಕೀಯ ಪಕ್ಷಗಳು, ವಿದ್ಯಾರ್ಥಿ ಸಂಘಟನೆಗಳು, ಈ ರಾಜಕಾರಣಿಗಳಿಗೆ ಕೆಲವೇ ಅವ್ರದೇ ಆಗಿರುವಂಥ ಅದಕ್ಕೆ ನಾನು ಹೇಳ್ತೀನಿ. ಈ ವಿಷಯದಲ್ಲಿ ರಾಜಕಾರಣಿಗಳು ಮಾಡ್ಕೊಳ್ಳೋಕ್ಕೆ ಅವ್ರದ್ದು ಏನೋ ಸಾವಿರ ತಾಪತ್ರೆಗಳು ಇರ್ತವೆ, ಅವ್ರದ್ದು ಅಂತ ಏನೋ ಇರ್ತವೆ, ಬೇಡ. ಆದರೆ ನಾನು ಹೇಳೋದು ಇಂಪಾರ್ಟೆಂಟು, ಈ ಸಾಹಿತಿಗಳು, ಕಲಾವಿದರುಗಳು, ನಮ್ಮ ಸಾಕ್ಷಿ ಪ್ರಜ್ಞರುಗಳು ಅಂತ ಅನ್ನಿಸ್ತಾರೆ ಸಾಹಿತಿಗಳು, ಅವರುಗಳು ಕೂಡ ಇದು ನಮಗೆ ಸಂಬಂಧ ಇಲ್ಲ. ಅನಂತಮೂರ್ತಿ ರಾಜ್ಯಪಾಲರು ಅಂತ ಕೂತ್ಕೊಂಡ್ರೆ ಅಲ್ಲಿಗೆ ವಾಟ್ ಈಸ್ ಅನಂತಮೂರ್ತಿ ಅಂತ ರಾಜ್ಯಪಾಲರು ಕೇಳಿದ್ದಕ್ಕೆ ಇವರು ಮೌನವಾಗಿ ಸಮ್ಮತಿ ಕೊಟ್ಟಾಗುತ್ತೆ, ಈ ಉಳು ಸಾಹಿತಿಗಳು, ಕಲಾವಿದರುಗಳು. ಹಾಗಾಗಿ ಈ ವಿಷಯದಲ್ಲಿ ಒಂದು ವೇಳೆ ನಮ್ಮ ಎಲ್ಲ ಈ ಸಾತ್ವಿಕವಾದಂಥ ಒಂದು ನೈತಿಕವಾದಂಥ ದನಿ ಎತ್ತಿದ್ರೆ ಖಂಡಿತ ಈ ಪ್ರಕರಣ ಬೇರೆ ಆಗ್ತಿತ್ತು. ಇಂಥ ಮುಂದುವರೆ ರಾಜ್ಯಪಾಲರಿಗೂ ಪಾಠ. ಎಸ್ ಅನಂತಮೂರ್ತಿ, ನಮ್ಮ ನಿಮ್ಗೆ ಕೊನೆಯದಾಗಿ ಕೇಳ್ತೀನಿ, ರಾಜ್ಯದಲ್ಲಿರ್ತಕ್ಕಂಥ ನೈತಿಕ ಪ್ರಜ್ಞೆ, ಸಾಕ್ಷಿ ಪ್ರಜ್ಞೆ ಇರತಕ್ಕಂಥ ಅನೇಕರಿದ್ದಾರೆ, ಅವ್ರ ಧ್ವನಿ ಎತ್ತಲಿಲ್ಲ. ಇದು ರಾಜ್ಯಪಾಲರು ಮತ್ತು ಅನಂತಮೂರ್ತಿ ನಡುವಿನ ವಿಚಾರ ಅನ್ನೋ ರೀತಿ, ಅಥವಾ ಅನಂತಮೂರ್ತಿ ಅವರು ಏನೋ ಒಂದು ಹಿತಾಸಕ್ತಿ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದನ್ನ ಕಡೆಗಣಿಸುವಂಥ ಸಂದರ್ಭ ಬಂದಿರತಕ್ಕಂಥದ್ದು. ಮತ್ತೊಂದು, ಮುಂದಿನ ಹಂತದಲ್ಲೂ ಕೂಡ ಈ ರೀತಿ ರಾಜ್ಯಪಾಲರು ಇನ್ನು ಬೇರೆ ಬೇರೆ ನೇಮಕಾತಿಗಳಲ್ಲೂ ಕೂಡ ರಾಜಭವನದ ಒಳಗಡೆ ಬೀಗ ಹಾಕೊಂಡು ತೀರ್ಮಾನ ಕೈಗೊಳ್ಳೋದಾದರೆ ಅದು ಪಾರದರ್ಶಕ ಆಗುತ್ತಾ ಅನ್ನೋಂಥ ಪ್ರಶ್ನೆ. ದತ್ತನ ಜೊತೆ ನಾನು ಒಂದು ಹೋರಾಟದಲ್ಲಿ ಇದ್ದವನು. ನನಗೆ ದತ್ತ ಇವತ್ತು ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷದ ವಿಷಯ, ಅದನ್ನು ಮೊದಲು ಹೇಳ್ತೀನಿ. ಆಮೇಲೆ ಇವತ್ತು ಕಾಲ ಹೇಗಾಗಿದೆ ಅಂದರೆ ಇದು ನಡೆಯದೇ ಹೀಗೆ ಅಂತ ತಿಳ್ಕೊಂಬಿಟ್ಟಿದ್ದ. ಈಗ ನೋಡಿ, ಕೆ ಪಿ ಎಸ್ ಸಿಯಲ್ಲೆಲ್ಲ ನೇಮಕಗಳಾಗಿದ್ದಾವೆ, ಅದನ್ನು ವಿರೋಧಿಸೋದ್ರ ಬಗ್ಗೆನೇ ವಿರೋಧ ಇದೆಯಂತೆ. ಇದು ವಿರೋಧ ಹೀಗೆ, ನಾವು ವಿರೋಧ ಹೀಗೆ ಅಂತ ಆಗಿಬಿಟ್ಟಿದೆ. ಇದೊಂದು ರೀತಿ ದೇಶದ ಅವಸಾನದ ಕಾಲ, ಈ ಅವಸಾನದ ಸ್ಥಿತಿಯಲ್ಲಿ ನಾವಿದ್ದೀವಿ. ಅದನ್ನು ನಾವು ಕೆಲವರಾದರೂ ಮಾತಾಡ್ತಾ ಇರಬೇಕು, ಆಮೇಲೆ ಉಳಿದವರು ಅದನ್ನು ಎತ್ಕೋತಾರೆ ಅನ್ನೋ ಒಂದು ನಂಬಿಕೆ ನಮಗಿರಬೇಕು. ಬಟ್ ರಾಜ್ಯಪಾಲರಿಗೆ ಹೆದರುವಂಥ ಸಂದರ್ಭ ಬಂದಿದೆ. ತಿಮ್ಮಪ್ಪ ಮೊದಲು ಅದನ್ನು ಮಾಡಿದಾಗ ನಾನು ಕೂಡಲೇ ಅವ್ರಿಗೆ ಹೇಳಿದೆ, ಬರಬೇಕು. ಯಾಕೆಂದರೆ ಅವರು ಸಿದ್ದರಾಮಯ್ಯನ ಕೇಳಿದ್ರೆ ಎಲ್ಲ ಮಾಡೋದಾದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಬೇಕು ತನ್ನ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಅಂತ. ಅದು ಅವ್ರಿಗೆ ಗೊತ್ತಾಗದೇ ಇದ್ದರೆ ಅದು ಮೂರ್ಖತನ. ಎಸ್, ಅವರ ವರ್ಚಸ್ಸೇ ಕಡಿಮೆ ಆಗ್ತಾ ಇದೆ. ಎಸ್ ಮಾಡೋದ್ರೆ, ಎಸ್ ಅನಂತಮೂರ್ತಿ ಹೇಳಿದ್ರೆ ಭಾಳ ನೋವಿನಿಂದ ಹೇಳ್ತಾರೆ, ಸಿದ್ದರಾಮಯ್ಯ ವರ್ಚಸ್ಸು ಕಮ್ಮಿ ಆಗ್ತಾ ಇದೆ, ಸಿದ್ದರಾಮಯ್ಯ ಅಧಿಕಾರದ ಬೆನ್ನಿಂದ ಹೋಗ್ತಾ ಇದ್ದಾರೆ, ಅವರು ಏನು ಯಾವುದು ಬೇಡ ಅಂತಿದ್ರು ಅದನ್ನು ಮಾಡ್ತಾ ಇದ್ದಾರೆ, ಯಾವುದು ಬೇಕು ಅಂತಿದ್ರು ಅದನ್ನು ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರಾದಿಯಾಗಿ ಬಹುಪಾಲು ರಾಜಕಾರಣಿಗಳು ಈ ಶಿಕ್ಷಣ ಕ್ಷೇತ್ರದ ವ್ಯವಹಾರಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಯಾವುದೇ ಕಾಳಜಿಯನ್ನು ತೋರಿಸ್ತಾ ಇಲ್ಲ, ಅದ್ರ ಪಾಡಿಗೆ ಅದು ಹಾಕ್ಕೊಂಡು ಹೋಗಲಿ ಅನ್ನೋ ರೀತಿಯಲ್ಲಿ. ಅದಕ್ಕೆಲ್ಲದಕ್ಕೆ ಮುಖ್ಯವಾಗಿ ನಮ್ಮ ಅಧ್ಯಾಪಕ ಸಮುದಾಯದ ನಿಷ್ಕ್ರಿಯತೆ ಮತ್ತು ಹೇಡಿತನ, ಅದು ನಮಗೆ ತುಂಬ ಆಘಾತವನ್ನು ಉಂಟು ಮಾಡ್ತಾ ಇದೆ. ಒಂದು ಕಾಲದಲ್ಲಿ ವಿಶ್ವವಿದ್ಯಾಲಯಗಳಲ್ಲೇ ಅವುಗಳೇ ಪ್ರತಿಭಟನೆಯ ಕೇಂದ್ರಗಳಾಗ್ತಾ ಇದ್ದವು. ಯಾವುದೇ ಒಂದು ಹೊಸ ವಿಚಾರ, ಒಂದು ವಿಚಾರ ಕ್ರಾಂತಿ ವಿಶ್ವವಿದ್ಯಾಲಯ ಕ್ಯಾಂಪಸ್ಗಳಲ್ಲಿ ಶುರುವಾಗ್ತಾ ಇತ್ತು. ಅಲ್ಲಿ ಶಬ್ದವಾಗಿದೆ ಅಲ್ಲ ವಾತಾವರಣ, ಅದು ತುಂಬ ಅಪಾಯ. ಖಂಡಿತ, ರೇಷ್ಮೆಯವರು, ದತ್ತವರೇ ಮತ್ತು ಅನಂತಮೂರ್ತಿ ಹಾಗೆ ತಿಮ್ಮಪ್ಪನವರೇ ಈ ಒಂದು ಗಂಭೀರ ವಿಚಾರದ ಬಗ್ಗೆ ಚರ್ಚೆಯನ್ನು ಆತ ನಾವು ನಡೆಸ್ತೀವಿ, ಅದರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ರಾಜ್ಯಪಾಲ ವಿಚಾರದಲ್ಲಿ ಚರ್ಚೆ ಮಾಡಬೇಕಾ ಮಾಡಬಾರ್ದು ಅನ್ನೋ ಅನುಮಾನ ಇದ್ದವಾಗಲೇ ನಾವು ಇದನ್ನು ಒಂದು ಪ್ರಜಾತಾಂತ್ರಿಕ ರೀತಿಯಲ್ಲಿ ಚರ್ಚೆ ಮಾಡಿದ್ರೆ ರಾಜ್ಯಪಾಲರು ಕೂಡ ಏನು ಟೀಕಾತೀತರಲ್ಲ, ಪ್ರಶ್ನಾತೀತರಲ್ಲ. ಯಾಕಂದರೆ ಅವರು ನಮ್ಮ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತಾ ಇರೋರು, ಅವರು ತಪ್ಪು ಮಾಡಿದ ತಕ್ಷಣ ನಾವು ಒಪ್ಪಬೇಕಂತಿಲ್ಲ. ಹಾಗಾಗಿ ಇದು ಒಂದು ರೀತಿ ಮೌನ ಸಮ್ಮತಿ ಅನ್ನುವಂಥದ್ದು ಏನಾದರೂ ಅವ್ರು ತಿಳ್ಕೊಂಡ್ರೆ ಅದು ಪರಮಾಧಿಕಾರ ಆಗೋದಿಲ್ಲ, ಸ್ವೇಚ್ಛಾಚಾರ ಆಗುತ್ತೆ. ಅಂಥ ಸ್ವೇಚ್ಛಾಚಾರಕ್ಕೆ ಈ ದೇಶದ ಸಂವಿಧಾನ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ಈ ಚರ್ಚೆಯ ಒಂದು ತಿರುಳು. ಸೊ ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರು ಕೂಡ ಧನ್ಯವಾದ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ.